ಫೋಟೋ ತೆಗೆಯುವ ವೇಳೆ ಪಿಲ್ಲರ್ ಮೇಲಿನಿಂದ ಕಲ್ಲು ಬಿದ್ದು ಮಗು ಸಾವನ್ನಪ್ಪಿರುವಂತಹ ಘಟನೆ ಲಾಲ್ಬಾಗ್ನಲ್ಲಿ ನಡೆದಿದೆ. 6 ವರ್ಷದ ವಿಕ್ರಮ್ ಮೃತ ಬಾಲಕ. ಲಾಲ್ಬಾಗ್ ಒಳಗೆ ಕುಟುಂಬದವರ ಜೊತೆ ಫೋಟೋ ತೆಗಿತಾ ಇದ್ದಂತಹ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ. ಮಧ್ಯಾಹ್ನ ಸುಮಾರು 2:45 ರ ವೇಳೆ ಘಟನೆ ಸಂಭವಿಸಿದ್ದು ಶ್ರೀರಾಮ್ಪುರ ನಿವಾಸಿ ಕುಮಾರ್ ಹಾಗೂ ರೇವತಿ ದಂಪತಿಯ ಮಗು ಏನು ಮೃತಪಟ್ಟಿದೆ. ಸ್ಥಳಕ್ಕೆ ಸಿದ್ದಾಪುರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದಾರೆ. ಲಾಲ್ಬಾಗ್ ನಲ್ಲಿ ಫೋಟೋ ತೆಗಿತಾ ಇದ್ದಂತಹ ಸಂದರ್ಭದಲ್ಲಿ ಆ ಪಿಲ್ಲರ್ ಮೇಲಿದ್ದಂತಹ ಕಲ್ಲು ಬಿದ್ದು ಮಗು ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ. ಸ್ಥಳಕ್ಕೆ ಸಿದ್ದಾಪುರ ಪೊಲೀಸರು ಕೂಡ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಫೋಟೋ ತೆಗಿತಾ ಇದ್ದಂತಹ ಸಂದರ್ಭದಲ್ಲಿ ಪಿಲ್ಲರ್ ಮೇಲಿನಿಂದ ಕಲ್ಲು ಬಿದ್ದು ಮಗು ಸಾವನ್ನಪ್ಪಿರುವಂತಹ ಘಟನೆ ಲಾಲ್ಬಾಗ್ ನಲ್ಲಿ ನಡೆದಿದೆ. ಬೆಂಗಳೂರಿನ ಲಾಲ್ಬಾಗ್ ನಲ್ಲಿ ಒಂದು ಘಟನೆ ಸಂಭವಿಸಿದೆ. ಒಟ್ಟಾರೆ ನೋಡಬಹುದು, ಪೊಲೀಸರು ಕೂಡ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಈಗಾಗಲೇ ಇನ್ನು 2:45 ರ ಸಂದರ್ಭದಲ್ಲಿ ಮಧ್ಯಾಹ್ನ 2:45 ರ ಸಂದರ್ಭದಲ್ಲಿ 6 ವರ್ಷದ ವಿಕ್ರಮ್ ಮೃತಪಟ್ಟಿದ್ದಾನೆ. ಶ್ರೀರಾಮ್ಪುರ ನಿವಾಸಿ ಕುಮಾರ್ ಹಾಗೂ ರೇವತಿ ದಂಪತಿಯ ಮಗು ಈತ. ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ಫೋಟೋಶೂಟ್ಗೆ ಅಂತ ಹೋಗಿರ್ತಾರೆ ಸಂಸಾರ ಸಮೇತರಾಗಿ. ಈ ಸಂದರ್ಭದಲ್ಲಿ ಏನು ಮಗು ಸಾವನ್ನಪ್ಪಿದೆ. ಅಲ್ಲೇ ಒಂದು ಪಿಲ್ಲರ್ ಮೇಲಿದ್ದಂತಹ ಕಲ್ಲು ಬಿದ್ದು ಮಗು ಮೇಲೆ ಮಗು ಸಾವನ್ನಪ್ಪಿರುವಂತದ್ದು. 6 ವರ್ಷದ ವಿಕ್ರಮ್ ಮೃತ ಬಾಲಕ. ಲಾಲ್ಬಾಗ್ ಒಳಗೆ ಕುಟುಂಬದವರ ಜೊತೆ ಫೋಟೋ ತೆಗಿತಾ ಇದ್ದಂತಹ ಸಂದರ್ಭದಲ್ಲಿ ಒಂದು ಘಟನೆ ನಡೆದಿದೆ. ಮಧ್ಯಾಹ್ನ ಸುಮಾರು 2:45 ರ ಸಂದರ್ಭದಲ್ಲಿ ಈ ಒಂದು ಘಟನೆ ಸಂಭವಿಸಿದ್ದು. ಶ್ರೀರಾಮ್ಪುರ ನಿವಾಸಿ ಕುಮಾರ್ ಹಾಗೆ ರೇವತಿ ದಂಪತಿಯ ಮಗು ಇದು ಅಂತ ತಿಳಿದು ಬಂದಿದೆ. ನಿನ್ನೆ ಲಾಲ್ಬಾಗ್ನಲ್ಲಿ ತಲೆ ಮೇಲೆ ಕಲ್ಲು ಗುಂಡು ಬಿದ್ದು ಸಾವನ್ನಪ್ಪಿದ ಬಾಲಕ ವಿಕ್ರಮ್ ಮರಣೋತ್ತರ ಪರೀಕ್ಷೆಗೆ ಸಿದ್ಧತೆ ನಡೆಸಲಾಗಿದೆ. ನಗರದ ಕಿಮ್ಸ್ ಆಸ್ಪತ್ರೆಯ ವೈದ್ಯರು ಬಾಲಕನ ಮರಣೋತ್ತರ ಪರೀಕ್ಷೆ ನಡೆಸಲಿದ್ದಾರೆ. ಬಳಿಕ ಬಾಲಕನ ಮೃತದೇಹವನ್ನು ಪೋಷಕರಿಗೆ ಹಸ್ತಾಂತರ ಮಾಡಲಿದ್ದಾರೆ. ನಂತರ ಮಧ್ಯಾಹ್ನ ಹರಿಶ್ಚಂದ್ರ ಘಾಟ್ನಲ್ಲಿ ಬಾಲಕನ ಅಂತ್ಯಕ್ರಿಯೆ ನೆರವೇರಿಸಲು ಪೋಷಕರು ನಿರ್ಧರಿಸಿದ್ದಾರೆ. ನಿನ್ನೆ ಲಾಲ್ಬಾಗ್ನಲ್ಲಿ ತಲೆ ಮೇಲೆ ಕಲ್ಲು ಗುಂಡು ಬಿದ್ದು ಸಾವನ್ನಪ್ಪಿದಂತಹ ಬಾಲಕ ವಿಕ್ರಮ್ ಮರಣೋತ್ತರ ಪರೀಕ್ಷೆಗೆ ಈಗಾಗಲೇ ಸಿದ್ಧತೆಯನ್ನ ನಡೆಸಲಾಗ್ತಾ ಇದೆ. ನಗರದ ಕಿಮ್ಸ್ ಆಸ್ಪತ್ರೆಯ ವೈದ್ಯರು ಬಾಲಕನ ಮರಣೋತ್ತರ ಪರೀಕ್ಷೆಯನ್ನ ನಡೆಸಲಿದ್ದಾರೆ. ಬಳಿಕ ಬಾಲಕನ ಮೃತದೇಹವನ್ನ ಪೋಷಕರಿಗೆ ಹಸ್ತಾಂತರಿಸಲಾಗುತ್ತೆ. ನಂತರ ಮಧ್ಯಾಹ್ನ ಹರಿಶ್ಚಂದ್ರ ಘಾಟ್ನಲ್ಲಿ ಬಾಲಕನ ಅಂತ್ಯಕ್ರಿಯೆ ನೆರವೇರಿಸಲು ಈಗಾಗಲೇ ಪೋಷಕರು ನಿರ್ಧರಿಸಿದ್ದಾರೆ.
ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ಕಿಮ್ಸ್ ಹಾಸ್ಪಿಟಲ್ ನಿಂದ ನೇರ ಸಂಪರ್ಕದಲ್ಲಿರುವ ನಮ್ಮ ಪ್ರತಿನಿಧಿ ಗಂಗಾಧರ್. ಗಂಗಾಧರ್, ನಿನ್ನೆ ಲಾಲ್ಬಾಗ್ ನಲ್ಲಿ ತಲೆ ಮೇಲೆ ಕಲ್ಲುಗುಂಡು ಬಿದ್ದು ಸಾವನ್ನಪ್ಪಿದ ಬಾಲಕ ವಿಕ್ರಮ್ ಅವರ ಮರಣೋತ್ತರ ಪರೀಕ್ಷೆಗೆ ಈಗಾಗಲೇ ಸಿದ್ಧತೆಯನ್ನು ನಡೆಸಲಾಗಿದೆ. ಎಷ್ಟೊತ್ತಿಗೆ ಈ ಒಂದು ಮರಣೋತ್ತರ ಪರೀಕ್ಷೆ ನಡೆಯುತ್ತೆ? ಎಸ್ತವೆ, ಏನು ನಿನ್ನೆ ಮಧ್ಯಾಹ್ನ 2:45 ಸುಮಾರಿಗೆ ಏನು ಲಾಲ್ಬಾಗ್ನಲ್ಲಿ ತನ್ನ ಪಾಲಕರೊಂದಿಗೆ ಏನು ವಿಕ್ರಮ್ ಬಾಲಕ ವಿಕ್ರಮ್ ಏನು ಅಲ್ಲಿ ಲಾಲ್ಬಾಗ್ಗೆ ಬಂದಿದ್ದ ಸಂದರ್ಭದಲ್ಲಿ ಅಲ್ಲಿ ಫೋಟೋ ಶೂಟ್ ಅನ್ನು ಮಾಡಬೇಕಾದ್ರೆ ಅಚಾನಕ್ ಆಗಿ ಏನು ಆಧಾರವಿಲ್ಲದಂತ ಕಲ್ಲು ಮತ್ತು ಅದರ ಮೇಲೆ ಅಂತ ಗುಂಡು ಏನು ಅಕ್ಕಿಗಳಿಗೆ ನೀರು ಕುಡಿಯಲು ಇಟ್ಟಿರುವಂತಹ ಗುಂಡು ಅಚಾನಕ್ ಆಗಿ ಆ ತಲೆ ಮೇಲೆ ಮಗುವಿನ ತಲೆ ಮೇಲೆ ಬೀಳುತ್ತೆ. ಈ ಸಂದರ್ಭದಲ್ಲಿ ಯಾವುದು ಯಾರು ಸಾರ್ವಜನಿಕರು ಸಹ ಆ ಮಗುವಿನ ಒಂದು ಆಸರೆಗೆ ಯಾರು ಬರೋದಿಲ್ಲ. ಅಲ್ಲಿನ ಪೋಷಕರು ಕೂಕ್ಕೊಳ್ತಾ ಇರ್ತಾರೆ, ಸಹಾಯಕ್ಕೆ ಬನ್ನಿ ಸಹಾಯಕ್ಕೆ ಬನ್ನಿ ಅಂತ ಕೂಕ್ಕೊಳ್ತಾ ಇರ್ತಾರೆ. ಆದರೆ ಯಾರು ಸಹ ಒಂದು ಅಲ್ಲಿ ಫೋಟೋ ಶೂಟ್ ಅನ್ನು ಮಾಡ್ತಾ ಎಲ್ಲರೂ ಆ ಒಂದು ವಿಡಿಯೋವನ್ನು ಮಾಡ್ತಾ ಇರ್ತಾರೆ ಹೊರತು ಯಾರು ಸಹ ಒಂದು ಫೋಟೋ ಅಲ್ಲಿ ಬಂದು ಸಹಾಯಕ್ಕೆ ಬರಲ್ಲ. ಈ ಸಂದರ್ಭದಲ್ಲಿ ಅಲ್ಲಿನ ಒಂದು ಆಡಳಿತ ಮಂಡಳಿ ಒಂದು ಆಡಳಿತ ಮಂಡಳಿ ಮತ್ತು ಪೋಷಕರು ಕೂಡಲೇ ಆ ಮಗುವನ್ನು ಕಿಮ್ಸ್ ಆಸ್ಪತ್ರೆಗೆ ಕರ್ಕೊಂಡ್ಬಂದು ಅಲ್ಲಿ ಸ್ಥಳದಲ್ಲಿ ಸಾವನ್ನಪ್ಪಿರುತ್ತೆ. ನಂತರ ಆ ನಂತರ ಕಿಮ್ಸ್ ಆಸ್ಪತ್ರೆಗೆ ರಾತ್ರಿ ತಗೊಂಬಂದಾಗ ನಂತರ ರಾತ್ರಿ ಲೇಟ್ ಆಗಿದೆ. ನಂತರ ಬೆಳಗ್ಗೆ ಏನು ಇವತ್ತು ಆ ಮಗುವಿನ ಮರಣೋತ್ತರ ಪರೀಕ್ಷೆಗೆ ವಹಿಸಲಾಗಿದೆ. ಇನ್ನು 11 ಗಂಟೆಗೆ ಮಗುವಿನ ಮರಣೋತ್ತರ ಪರೀಕ್ಷೆ ನಡೆಯುತ್ತೆ ಅಂತ ಇಲ್ಲಿನ ವೈದ್ಯಾಧಿಕಾರಿಗಳು ತಿಳಿಸ್ತಾ ಇದ್ದಾರೆ. ಆದರೆ ನಮಗೆ ಬಂದಿರುವಂತಹ ಮಾಹಿತಿ ಪ್ರಕಾರ ಮಗುವಿನ ಎಲ್ಲ ಅಂಗಾಂಗಗಳು ನಿಷ್ಕ್ರಿಯವಾಗಿವೆ, ಅದು ಯಾವುದೇ ಯೋಚನೆ ಕೆಲಸ ಮಾಡೋದಿಲ್ಲ ಅಂತ ವೈದ್ಯಾಧಿಕಾರಿ ತಿಳಿಸಿದ್ದಾರೆ. ಆದರೆ ಪೋಷಕರು ಹೇಳ್ತಾ ಇದ್ದಾರೆ ನಮ್ಮ ಮಗುವಿನ ಅಂಗಾಂಗಗಳನ್ನು ನಾವು ದಾನ ಮಾಡ್ತೇವೆ, ಆ ಬೇರೆ ಮಗುವಿನಲ್ಲಿ ನಮ್ಮ ಮಗುವಿನನ್ನು ನೋಡ್ತೇವೆ ಅನ್ನೋ ಮಾತನ್ನು ಹೇಳಿದರು. ಆದರೆ ಇಲ್ಲಿ ಅವರು ವೈದ್ಯಾಧಿಕಾರಿಗಳು ಹೇಳೋ ಪ್ರಕಾರ ಆ ಮಗುವಿನ ಅಂಗಾಂಗಗಳು ನಿಷ್ಕ್ರಿಯವಾಗಿದೆ, ಬಟ್ ನಾವು ಯಾವುದೇ ಇವತ್ತು ಯೂಸ್ ಮಾಡಲಿಲ್ಲ ಅನ್ನೋದ್ರ ಬಗ್ಗೆ ವೈದ್ಯಾಧಿಕಾರಿಗಳು ತಿಳಿಸ್ತಾ ಇದ್ದಾರೆ. ಆದರೆ ಅಲ್ಲಿನ ಏನೋ ಲಾಲ್ಬಾಗ್ನಲ್ಲಿರುವಂತಹ ಆಡಳಿತ ಸಿಬ್ಬಂದಿ ಹೇಳೋದ್ರ ಪ್ರಕಾರ ನಾವು ಅಲ್ಲಿ ಒಂದು ಮಗುವಿನಲ್ಲಿ ಅಲ್ಲಿ ಒಂದು ಬೋರ್ಡ್ ಅನ್ನು ಹಾಕಿದ್ವಿ, ಮತ್ತೆ ಆ ಕಲ್ಲಿನ ಬಳಿ ಮತ್ತು ಆ ಒಂದು ಬಲಿ ಯಾರು ಹೋಗಬಾರ್ದು ಅಂತ ಹೇಳಿದ್ವಿ. ಆದರೆ ಹೋಗಿ ಆ ಫೋಟೋ ಶೂಟ್ ಅನ್ನು ಮಾಡ್ತಾ ಇದ್ರು, ನಾವು ಸಹ ಅಲ್ಲಿ ತೆಗಿಬೇಡ ಅಂತ ಹೇಳಿದ್ವಿ. ಆದರೆ ನಮ್ಮ ಮಾತನ್ನು ಅವರು ನಮ್ಮ ಮಾತನ್ನು ಕೇಳಲಿಲ್ಲ. ಆದರೆ ಅದರಿಂದ ಆ ಮಗುವನ್ನು ಸಾವನ್ನಪ್ಪಿದೆ, ನಮ್ಮ ಯಾವುದೇ ಬೇಜವಾಬ್ದಾರಿ ಇಲ್ಲ ಅನ್ನೋದ್ರ ಬಗ್ಗೆ ಈಗ ಅಲ್ಲಿನ ಆಡಳಿತ ಮಂಡಳಿ ಹೇಳ್ತಾ ಇದ್ದಾರೆ. ಇನ್ನೇನು 11 ಗಂಟೆಗೆ ಮಗುವಿನ ಮರಣೋತ್ತರ ಪರೀಕ್ಷೆ ನಡೆಯಲಿದೆ. ನವ್ಯ ಗಂಗಾಧರ್, ಇನ್ನು ಅಂತ್ಯಕ್ರಿಯೆಗೆ ಸಂಬಂಧಪಟ್ಟಂತ ಹೆಚ್ಚಿನ ಮಾಹಿತಿ ಏನಿದೆ, ಎಷ್ಟೊತ್ತಿಗೆ ನಡೆಯುತ್ತೆ ಅನ್ನೋ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ? ಪೋಷಕರು ಏನಾದರೂ ಹೇಳಿದಾರ? ಎಸ್ ನವ್ಯ, ನಮಗೆ ಬಂದಿರುವಂತಹ ಮಾಹಿತಿ ಪ್ರಕಾರ ಇನ್ನು 11 ಗಂಟೆಗೆ ಮಗುವಿನ ಮರಣೋತ್ತರ ಪರೀಕ್ಷೆ ಮುಗಿದ ನಂತರ ಆ ಮಗುವಿನ ಮೃತದೇಹವನ್ನ ಪೋಷಕರಿಗೆ ಇಲ್ಲಿನ ವೈದ್ಯಕೀಯ ಹಸ್ತಾಂತರಿಸಲಿದ್ದಾರೆ. ಇನ್ನೇನು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಇನ್ನು ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈಗಾಗಲೇ ಸಿದ್ದಾಪುರ ಪೊಲೀಸರು ಈಗಾಗಲೇ ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ತದನಂತರ ಮಗುವಿನ ಮೃತದೇಹವನ್ನು ಅವರು ಪಾಲಕರಿಗೆ ಒಪ್ಪಿಸಿದ ನಂತರ ಮಗುವಿನ ಅಂತ್ಯಕ್ರಿಯೆ 1:00 ಹರಿಶ್ಚಂದ್ರ ಘಾಟ್ನಲ್ಲಿ ನಡೆಯುತ್ತೆ ಅಂತ ಅವನ ಪೋಷಕರು ತಿಳಿಸಿದ್ದಾರೆ. ನವ್ಯ, ಧನ್ಯವಾದ ಗಂಗಾಧರ್ ನಿಮ್ಮೆಲ್ಲ ಮಾಹಿತಿಗಾಗಿ.